ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದುಬೈ ಒಂದು ಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿ ಪ್ರತಿ ವರ್ಷವೂ ಬಹಳ ಮಂದಿ ಪ್ರವಾಸಿಗರು ಇಲ್ಲಿಗೆ ಸಂದರ್ಶಿಸುತ್ತಿರುತ್ತಾರೆ. ಇಲ್ಲಿ ಆಕಾಶವನ್ನು ಮುಟ್ಟುವಂತಿರುವ ಮಹಲುಗಳು ಬಹಳ ಆಕರ್ಷಣೀಯವಾಗಿರುತ್ತವೆ. ಪ್ರಸಿದ್ಧಿ ಹೊಂದಿರುವ ಬುರ್ಜ್ ಖಲೀಫಾ ಬಗ್ಗೆ ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ. ನಮ್ಮ ಭಾರತೀಯರು ಬಂಗಾರವನ್ನು ಕೊಂಡು ತರಲು ಆಗಾಗ ದುಬೈಗೆ ಹೋಗುತ್ತಿರುತ್ತಾರೆ. ದುಬೈ ಪ್ರವಾಸಿಗರಿಗೆ ಆಕರ್ಷಣೀಯವಾದ ದೇಶವಾಗಿದ್ದರೂ ಸಹ ಅಲ್ಲಿ ಇಂದಿಗೂ ಕೂಡ ಕೆಲವೊಂದು ಪ್ರಾಥಮಿಕ ನಿಯಮಗಳು, ನಿಬಂಧನೆಗಳು ಪಾಲಿಸಲೇಬೇಕಾದ ಅವಶ್ಯಕತೆ ಇದೆ. ನೀವು ದುಬೈಯನ್ನು ಸಂದರ್ಶಿಸಬೇಕೆಂದು ಪ್ಲಾನ್ ಮಾಡಿಕೊಂಡರೆ ಆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತದೆ. ದುಬೈಯಲ್ಲಿ ಉದ್ಯೋಗ ಮಾಡಬೇಕೆಂದರೆ ಮದುವೆಯಾದ ಹೆಂಗಸರೇ ಬೇಕಾ, ಇಲ್ಲವೇ ಮದುವೆಯಾಗದೆ ದುಬೈಗೆ ಹೋದರೆ ಜೈಲು ಪಾಲಾಗುತ್ತಾರ, ಅದು ನಿಜವಾ ಎಂಬ ಡೌಟ್ ನಮ್ಮಲ್ಲಿ ಬಹಳ ಮಂದಿಯಲ್ಲಿದೆ. ಸ್ನೇಹಿತರೆ, ದುಬೈಗೆ ಎರಡು ಮುಖಗಳಿವೆ ಎಂಬ ವಿಷಯ ನಿಮಗೆ ಗೊತ್ತಾ? ಒಂದು ಹಗಲಿನ ವೇಳೆಯಲ್ಲಿ ಕಾಣುವುದು, ಮತ್ತೊಂದು ಕತ್ತಲೆಯ ರಾತ್ರಿ ವೇಳೆಯಲ್ಲಿ ಕಾಣಿಸುವುದು. ಆದರೆ ದುಬೈಯಲ್ಲಿರುವ ಕೆಲವು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಎಂದಿಗೂ ಬದಲಾಗುವುದಿಲ್ಲ. ಮದ್ಯಪಾನ ಮಾಡುವುದರಿಂದ ಹಿಡಿದು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡುವ ಸಂದರ್ಭದವರೆಗೂ ಕೆಲವು ಕಠಿಣವಾದ ನಿಯಮಗಳು ಅಲ್ಲಿ ಕಾಣಿಸುತ್ತವೆ. ಇವೆಲ್ಲವನ್ನೂ ನೋಡಿದ ನಂತರ ನೀವು ಕೂಡ ಖಂಡಿತವಾಗಿ ಶಾಕ್ ಆಗುತ್ತೀರಾ. ದುಬೈಯಲ್ಲಿ ಅಂತಹ ರೂಲ್ಸ್ ಇದಾವ ಎಂದುಕೊಳ್ಳುತ್ತಿದ್ದೀರಾ? ಬನ್ನಿ ಹಾಗಾದರೆ ಅವುಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಎಲ್ಲಕ್ಕಿಂತಲೂ ಮೊಟ್ಟ ಮೊದಲನೆಯದು ಆಲ್ಕೋಹಾಲ್ ಲಾ, ಅಂದರೆ ಮದ್ಯಪಾನಕ್ಕೆ ಸಂಬಂಧಿಸಿದ ಕಾನೂನು ಏನು ಹೇಳುತ್ತದೆಂದು ನೋಡೋಣ. ಪ್ರತಿ ರಾತ್ರಿ ಎರಡು ಪೆಗ್ಗುಗಳು ಕುಡಿದು ನಿದ್ದೆ ಮಾಡುವ ಅಭ್ಯಾಸವಿದ್ದವರು ಖಂಡಿತವಾಗಿಯೂ ದುಬೈಗಳಂತಹ ಪ್ರದೇಶಕ್ಕೆ ದೂರವಾಗಿರುವುದೇ ವಾಸಿ. ಏಕೆಂದರೆ ಇಲ್ಲಿ ಮದ್ಯಪಾನ ಮಾಡುವುದರಿಂದ ಹಿಡಿದು ಮದ್ಯ ಮಾರಾಟದವರೆಗೂ ನಿಷೇಧವಿರುತ್ತದೆ. ಒಂದು ವೇಳೆ ನೀವು ಮುಸಲ್ಮಾನರಾದರೆ ದುಬೈಯಲ್ಲಿ ಮದ್ಯಪಾನ ಅಸಲು ಮಾಡುವಂತಿಲ್ಲ. ಟೂರಿಸ್ಟ್ಗಳು ಮತ್ತು ನಾನ್ ಮುಸ್ಲಿಮರಿಗೆ ಮಾತ್ರವೇ ಮದ್ಯಪಾನ ಮಾಡುವ ಅವಕಾಶವಿರುತ್ತದೆ. ಆದರೆ ಅವರೂ ಕೂಡ ಬಹಿರಂಗ ಪ್ರದೇಶಗಳಲ್ಲಿ ಅಸಲು ಕುಡಿಯಬಾರದು. ಲೈಸೆನ್ಸ್ ಇರುವ ಶಾಪ್ಗಳಲ್ಲಿ ಮಾತ್ರವೇ ಮದ್ಯವು ಲಭ್ಯವಿರುತ್ತದೆ. ಆದರೆ ಲಿಕ್ಕರ್ ಲೈಸೆನ್ಸ್ ತೋರಿಸಿದರೆ ಮಾತ್ರ ನಿಮಗೆ ಮದ್ಯ ಸಿಗುತ್ತದೆ. ಅಂದರೆ ಇಲ್ಲಿ ಮದ್ಯ ಮಾರಾಟ ಮಾಡುವವರು ಮಾತ್ರವೇ ಅಲ್ಲದೆ ಖರೀದಿ ಮಾಡುವವರು ಕೂಡ ಲೈಸೆನ್ಸ್ ತೆಗೆದುಕೊಂಡರೆ ಮಾತ್ರ ಅವರಿಗೆ ಮದ್ಯಪಾನ ಮಾಡುವ ಅವಕಾಶವಿರುತ್ತದೆ. ಆದರೆ ಒಂದು ವೇಳೆ ನೀವು ಅಪ್ಪಿ ತಪ್ಪಿ ತಿಳಿದೋ ತಿಳಿಯದೆಯೋ ಈ ಮದ್ಯ ಕುಡಿದ ಅಮಲಿನಲ್ಲಿ ಯಾವುದಾದರೂ ತಪ್ಪು ಮಾಡಿ ಸಿಕ್ಕಿಬಿದ್ದರೆ ಮಾತ್ರ ವರ್ಷಗಳ ಕಾಲ ಜೈಲುವಾಸ ಮಾಡಲೇಬೇಕಾಗುತ್ತದೆ. ಆದ್ದರಿಂದ ನೀವು ಮದ್ಯಪಾನ ಮಾಡಿ ಪಾರ್ಟಿಗಳು ಮಾಡಬೇಕೆಂದಿರುವವರು ದುಬೈಗೆ ದೂರವಾಗಿರುವುದು ಒಳ್ಳೆಯದು. ಎರಡನೆಯದು ರಮಾಡನ್ ಲಾ, ಅಂದರೆ ರಂಜಾನ್ ಸಮಯದಲ್ಲಿ ನೀವು ದುಬೈಗೆ ಹೋಗಬೇಕೆಂದುಕೊಂಡರೆ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಇಲ್ಲವಾದರೆ ನೀವು ತೊಂದರೆಗಳಿಗೆ ಸಿಲುಕುತ್ತೀರಾ. ಮೊದಲ ವಿಷಯವೇನೆಂದರೆ ಸೂರ್ಯಾಸ್ತಕ್ಕೂ ಮೊದಲೇ ಕೊಂಡುಕೊಳ್ಳಬೇಕಾದಂತಹ ವಸ್ತುಗಳು, ತಿನ್ನಬೇಕಾದ ತಿಂಡಿಗಳು, ಎಲ್ಲ ರೀತಿಯ ವ್ಯಾಪಾರ ಮುಗಿಸಿರಬೇಕು. ಏಕೆಂದರೆ ರಂಜಾನ್ ಸಮಯದಲ್ಲಿ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಸಾಯಂಕಾಲದವರೆಗೂ ಮಾತ್ರವೇ ಇರುತ್ತವೆ. ಆದರೆ ಕೆಲವೊಂದು ಅನುಮತಿ ಪಡೆದಂತಹ ಸೆಲೆಕ್ಟೆಡ್ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳಲ್ಲಿ ಮಾತ್ರ ಫುಡ್ ಸಿಗುತ್ತದೆ. ಆದರೆ ಬಹಿರಂಗ ಪ್ರದೇಶದಲ್ಲಿ ಕುಳಿತು ಅಸಲು ತಿನ್ನಬಾರದು. ಅಷ್ಟೇ ಅಲ್ಲದೆ ರಂಜಾನ್ ಸಮಯದಲ್ಲಿ ಕೆಲಸದ ಅವಧಿಯೂ ಕಡಿಮೆಯಾಗುತ್ತದೆ. ಏಕೆಂದರೆ ಅವರೆಲ್ಲರೂ ಅಲ್ಲಾ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಮಗ್ನರಾಗುತ್ತಾ ಕುಟುಂಬದವರ ಜೊತೆ ಹೆಚ್ಚಾಗಿ ಸಮಯ ಕಳೆಯುತ್ತಿರುತ್ತಾರೆ. ರಂಜಾನ್ ಸಮಯದಲ್ಲಿ ದುಬೈಯಲ್ಲಿನ ವಾತಾವರಣವು ಪೂರ್ತಿಯಾಗಿ ವಿಭಿನ್ನವಾಗಿರುತ್ತದೆ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರು ಖಂಡಿತವಾಗಿಯೂ ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಬಟ್ಟೆಗಳನ್ನು ಪೂರ್ತಿಯಾಗಿ ಶರೀರವು ಮುಚ್ಚುವ ಹಾಗೆ ಧರಿಸಬೇಕು. ಓಪನ್ ಪ್ಲೇಸ್ಗಳಲ್ಲಿ ಸಿಗರೇಟ್ ಸೇದುವುದು ಮತ್ತು ಆಲ್ಕೋಹಾಲ್ಗಳಂಥವನ್ನು ಅಸಲು ಕುಡಿಯಬಾರದು. ಮೂರನೆಯದು ಮ್ಯಾರಿಟಲ್ ಸ್ಟೇಟಸ್ ಡಿಸ್ಕ್ಲೋಸರ್, ಅಂದರೆ ದುಬೈಯಲ್ಲಿ ಈ ಮದುವೆಯ ಕಾನೂನಿನ ಬಗ್ಗೆ ನೀವು ತಿಳಿಯಲೇಬೇಕು. ನೀವು ಮದುವೆಯಾಗಿದ್ದೀರಾ ಅಥವಾ ಇಲ್ಲವಾ ಎಂಬುದು ಈ ಪ್ರಪಂಚಕ್ಕೆ ಅವಶ್ಯಕತೆ ಇಲ್ಲ. ಆದರೆ ನೀವು ದುಬೈಗೆ ಹೋಗುವುದಾದರೆ ತಪ್ಪದೆ ಈ ವಿಷಯವನ್ನು ತಿಳಿಸಬೇಕು. ಏಕೆಂದರೆ ನೀವು ಅನ್ಮ್ಯಾರಿಡ್ ಆದರೆ ನೀವು ಹೊಸ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗಲು ಸಿದ್ಧರಾಗಿದ್ದೀರಿ ಎಂದು ಒಂದು ಅಂದಾಜು ಇರುತ್ತದೆ. ಅದೇ ನೀವು ಮದುವೆಯಾದವರಾದರೆ ದುಬೈಯಲ್ಲಿ ನಿಮ್ಮನ್ನು ಒಬ್ಬ ಜವಾಬ್ದಾರಿಯುತ ಫ್ಯಾಮಿಲಿ ಮನ್ ಆಗಿ ನೋಡುತ್ತಾರೆ, ಹಾಗೆಯೇ ಗೌರವಿಸುತ್ತಾರೆ. ಮದುವೆಯಾಗದೇ ಇರುವವರು ಯಾರಾದರೂ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಎಂದು ತಿಳಿದರೆ ಮಾತ್ರ ಪರಿಸ್ಥಿತಿ ಬಹಳ ದಾರುಣವಾಗಿರುತ್ತದೆ. ದುಬೈಯಲ್ಲಿ ಪ್ರೇಮ ವ್ಯವಹಾರಗಳ ಕಾರಣದಿಂದ ರಕ್ತಪಾತವನ್ನು ಸೃಷ್ಟಿಸುತ್ತದೆ ಕೂಡ. ಒಂದು ವೇಳೆ ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರನ್ನು ತಪ್ಪದೆ ಮದುವೆ ಆಗಲೇಬೇಕು, ಇಲ್ಲವಾದರೆ ಪ್ರೀತಿ ಪ್ರೇಮದ ಸುದ್ದಿಗೆ ಹೋಗಲೇಬಾರದು. ನಾಲ್ಕನೆಯದು ಸ್ಟ್ರಿಕ್ಟ್ ಡ್ರೆಸ್ ಕೋಡ್. ದುಬೈಯಲ್ಲಿ ಡ್ರೆಸ್ ಕೋಡ್ ಬಹಳ ಕಠಿಣವಾಗಿರುತ್ತದೆ. ಇಲ್ಲಿ ಮಹಿಳೆಯರು ಶಾರ್ಟ್ ಕಟ್ ಅಥವಾ ಟೈಟ್ ಜೀನ್ಸ್ಗಳನ್ನು ಧರಿಸಿ ಬೀದಿಗಳಲ್ಲಿ ಓಡಾಡುವುದು ನಿಷಿದ್ಧ.
ಅಂದರೆ ದುಬೈಯಲ್ಲಿರುವ ಮಹಿಳೆಯರು ಜೀನ್ಸ್ ಧರಿಸುವುದಿಲ್ಲ ಎಂದಲ್ಲ, ಆದರೆ ವೇಷಧಾರಣೆ ನೋಡುವುದಕ್ಕೆ ಪದ್ಧತಿಯಾಗಿರುವ ಹಾಗೆ ನೋಡಿಕೊಳ್ಳಬೇಕು. ಅಂದರೆ ಜೀನ್ಸ್ ಹಾಕಿದ ನಂತರ ಅವುಗಳ ಮೇಲೆ ಕೋಟ್ ರೀತಿಯಲ್ಲಿ ಅಥವಾ ಒಂದು ಚೂರು ದೊಡ್ಡದಾದ ಶರ್ಟ್ಗಳನ್ನು ಅವುಗಳ ಮೇಲೆ ಖಂಡಿತ ಧರಿಸಬೇಕು. ಕೂದಲು ಕೂಡ ಕಾಣಿಸದ ಹಾಗೆ ಹಿಜಾಬ್ ಧರಿಸಬೇಕು. ಈ ನಿಯಮ ನಿಬಂಧನೆಗಳು ಕೇವಲ ಮಹಿಳೆಯರಿಗೆ ಮಾತ್ರವೇ ಅಲ್ಲ, ಪುರುಷರಿಗೂ ಕೂಡ ಅನ್ವಯಿಸುತ್ತದೆ. ಅವರು ಹೊರಗಡೆ ಬಂದರೆ ಮೈತುಂಬ ಬಟ್ಟೆ ಧರಿಸಿರಬೇಕು, ಇಲ್ಲವಾದರೆ ದಂಡ ಪಾವತಿ ಮಾಡಬೇಕು. ಇಲ್ಲಿನ ಕಾನೂನಿನ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ಜೈಲಿಗೂ ಕೂಡ ಹೋಗಬೇಕಾಗುತ್ತದೆ. ಐದನೆಯದು, ಪಬ್ಲಿಕ್ ಡಿಸ್ಪ್ಲೇ ಆಫ್ ಎಫೆಕ್ಷನ್. ಒಂದು ವೇಳೆ ನೀವು ನಿಮ್ಮ ಹನಿಮೂನ್ ಅನ್ನು ದುಬೈಯಲ್ಲಿ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕು ಎಂದರೆ ಮಾತ್ರ ಅದು ಒಂದು ರಾಂಗ್ ಡಿಸಿಷನ್ ಎಂದು ನೆನಪಿಟ್ಟುಕೊಳ್ಳಿ. ಅದರ ಬದಲು ಇನ್ನೆಲ್ಲಿಗಾದರೂ ಪ್ಲಾನ್ ಮಾಡಿಕೊಳ್ಳಿ, ಏಕೆಂದರೆ ಇಲ್ಲಿ ನೀವು ನಿಮ್ಮ ಪ್ರೇಯಸಿಗೆ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಾಗದಂತಹ ಪರಿಸ್ಥಿತಿಗಳು ಇರುತ್ತವೆ. ಒಬ್ಬರಿಗೊಬ್ಬರು ಕೈ ಕೈ ಹಿಡಿದುಕೊಂಡು ನಡೆದಾಡಬಾರದು, ಏಕೆಂದರೆ ದುಬೈಯಲ್ಲಿ ಕಾನೂನುಗಳು ಬಹಳ ಕಠಿಣ. ನಿಮ್ಮ ಪ್ರೀತಿಯ ಬಗ್ಗೆ ಓಪನ್ ಪ್ಲೇಸ್ಗಳಲ್ಲಿ ಅಸಲು ಮಾತಾಡಬಾರದು, ಮುದ್ದಾಡಬಾರದು. ಒಂದು ವೇಳೆ ಹಾಗೆ ಮಾಡುತ್ತಾ ಸಿಕ್ಕಿ ಹಾಕಿಕೊಂಡರೆ ಮಾತ್ರ ಜೈಲಿಗೆ ಹೋಗುವುದು ತಪ್ಪುವುದಿಲ್ಲ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಲವೊಂದು ವಿದೇಶಿ ಪ್ರವಾಸಿಗರಿಗೆ ಈ ವಿಷಯಗಳು ತಿಳಿಯದೆ ಬಹಳ ಮಂದಿ ಶಿಕ್ಷೆಗೆ ಗುರಿಯಾಗಿದ್ದವರು ಕೂಡ ಅಲ್ಲಿದ್ದಾರೆ. ಆದ್ದರಿಂದಲೇ ನೀವು ಒಂದು ವೇಳೆ ದುಬೈಗೆ ಹೋದರೆ ನಿಮ್ಮ ಪ್ರೇಯಸಿಯ ಜೊತೆ ಬೀಚ್ ನೋಡಿ, ರೆಸ್ಟೋರೆಂಟ್ಗಳಲ್ಲಿ ಒಂದೊಳ್ಳೆಯ ಫುಡ್ ತಿನ್ನಿರಿ, ಆದರೆ ಮುದ್ದಾಡುವುದು, ಹಗ್ ಮಾಡಿಕೊಳ್ಳುವುದು ಅಪ್ಪಿ ತಪ್ಪಿಯೂ ಮಾಡಬಾರದು ಎಂದು ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ಮರೆತೂ ಕೂಡ ಇಂತಹ ತಪ್ಪುಗಳನ್ನು ಮಾಡಿದರೆ ನಿಮ್ಮನ್ನು ಯಾರೂ ಸಹ ಕಾಪಾಡುವುದಿಲ್ಲ. ಆರನೆಯದು, ಪೆಟ್ಲಾ. ಈ ಕಾನೂನು ಕೂಡ ದುಬೈಯಲ್ಲಿ ಬಹಳ ಕಠಿಣವಾಗಿರುತ್ತದೆ. ಪ್ರಪಂಚದಲ್ಲಿರುವ ಬಹಳ ಮಂದಿ ನಾಯಿಗಳು, ಬೆಕ್ಕುಗಳು, ಮೊಲಗಳು ಹೀಗೆ ಅನೇಕ ಬಗೆಯ ಸಾಕು ಪ್ರಾಣಿಗಳನ್ನು ಸಾಕಿ ಬೆಳೆಸಲು ಇಷ್ಟಪಡುತ್ತಾರೆ. ಆದರೆ ದುಬೈಯಲ್ಲಿರುವ ಶೇಖ್ಗಳು ಸಿಂಹಗಳು ಮತ್ತು ಚಿರತೆಗಳನ್ನು ಸಾಕಲು ಹೆಚ್ಚಾಗಿ ಇಷ್ಟಪಡುತ್ತಾರೆ. ದುಬೈನ ಯುವರಾಜನು ಕೂಡ ಸ್ವಂತವಾಗಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನು ಏರ್ಪಾಡು ಮಾಡಿಕೊಂಡಿದ್ದಾನೆ. ಇದರಲ್ಲಿ ಅನೇಕ ನರಭಕ್ಷಕ ಪ್ರಾಣಿಗಳಿವೆ, ಏಕೆಂದರೆ ನಾಯಿ ಮತ್ತು ಬೆಕ್ಕುಗಳಂತಹ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಸಾಕಿದರೆ ತಮ್ಮ ಗೌರವ ಕಡಿಮೆಯಾಗುತ್ತದೆಂದು ದುಬೈ ಶೇಖ್ಗಳು ಭಾವಿಸುತ್ತಾರೆ. ಅದೇ ಸಿಂಹ, ಹುಲಿ ಮತ್ತು ಚಿರತೆಗಳನ್ನು ಸಾಕಿದರೆ ಒಂದು ಗೌರವ ಪ್ರತಿಷ್ಠೆ ಇರುತ್ತದೆಂದು, ಒಬ್ಬ ರಾಜನಿಗೆ ಸಿಗುವಂತಹ ಮರ್ಯಾದೆಗಳು ಸಿಗುತ್ತವೆಂದು ಅವರ ಅಭಿಪ್ರಾಯ. ಏಳನೆಯದು, ವುಮೆನ್ ಎಂಪ್ಲಾಯ್ಮೆಂಟ್ ಲಾ. ಒಂದು ಕಾಲದಲ್ಲಿ ದುಬೈಯಲ್ಲಿ ಮಹಿಳೆಯರು ಕೆಲಸ ಮಾಡಬಾರದು ಎಂದು ನಿಷೇಧವನ್ನು ಹೇರಿದ್ದರು, ಆದರೆ ಈಗ ಆ ಕಾನೂನನ್ನು ಬ್ರೇಕ್ ಮಾಡಿದ್ದಾರೆ. ದುಬೈ ಸರ್ಕಾರವು ಮಹಿಳೆಯರು ಕೆಲಸ ಮಾಡಲು ಸರಿಯಾದ ವಾತಾವರಣವನ್ನು ಕಲ್ಪಿಸಿಕೊಡುತ್ತಿದೆ. ಇದಕ್ಕೋಸ್ಕರ ಕೆಲವು ಪ್ರತ್ಯೇಕವಾದ ನಿಯಮಗಳನ್ನು ಮತ್ತು ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ. ಆದರೆ ಜಾಬ್ಸ್ ಮಾಡಬೇಕೆಂದರೆ ಕೆಲವು ರೂಲ್ಸ್ ಇವೆ. ಮಹಿಳೆಯರು ಮದುವೆಯಾಗಿರಲೇಬೇಕು, ಹಾಗೆಯೇ ತಮ್ಮ ಗಂಡಂದಿರು ಅವರು ಉದ್ಯೋಗ ಮಾಡಲು ಅಂಗೀಕರಿಸಬೇಕು. ಆಗ ಮಾತ್ರವೇ ಸರ್ಕಾರಿ ಅಧಿಕಾರಿಗಳಿಗೆ ಸಹಾಯಕರಾಗಿ ಕೆಲಸ ಮಾಡುವ ಅಧಿಕಾರವನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ದುಬೈಯಲ್ಲಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರಿಗೆ ಅನುಕೂಲಕರವಾಗಿರುವ ವಾತಾವರಣವು ಇರುವ ಹಾಗೆ ಇಲ್ಲಿನ ಸರ್ಕಾರವು ಜಾಗ್ರತೆ ವಹಿಸುತ್ತದೆ. ಮಹಿಳೆಯರು ಯಾವುದೇ ತೊಂದರೆಗಳಿಗೆ ಸಿಲುಕದ ಹಾಗೆ ಅವರು ಪೂರ್ತಿಯಾಗಿ ಸುರಕ್ಷಿತವಾಗಿರುವುದಕ್ಕೆ ಏರ್ಪಾಡುಗಳನ್ನು ಮಾಡುತ್ತದೆ. ಆದರೆ ಮಹಿಳೆಯರು ಕೆಲಸಕ್ಕೆಂದು ಹೊರಗಡೆ ಹೋದಾಗ ಮುಖವನ್ನು ಬಿಟ್ಟರೆ ದೇಹದ ಬೇರೆ ಯಾವ ಭಾಗವೂ ಕಾಣಿಸದ ಹಾಗೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಎಂಟನೆಯದು, ಫೋಟೋಗ್ರಫಿ ಲಾ. ಸ್ನೇಹಿತರೆ, ದುಬೈ ಬಹಳ ಅಂದವಾದ ನಗರ ಎಂಬ ವಿಷಯ ಎಲ್ಲರಿಗೂ ತಿಳಿದಿರುವುದೇ. ಸುಂದರವಾಗಿರುವುದು ಯಾವುದೇ ಆಗಿರಲಿ, ಅದನ್ನು ಫೋಟೋಸ್ ತೆಗೆಯುವುದು ನಮ್ಮೆಲ್ಲರಿಗೂ ಅಭ್ಯಾಸವೇ. ಆದರೆ ದುಬೈಯಲ್ಲಿ ಮಾತ್ರ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಲ್ಲಿ ಜಾಗ್ರತೆಯಿಂದ ಫಾಲೋ ಮಾಡಬೇಕಾಗಿರುವ ರೂಲ್ಸ್ ಏನೆಂದರೆ, ಯಾರನ್ನೂ ಕೂಡ ಅವರ ಅನುಮತಿಯನ್ನು ಪಡೆಯದೆ ಯಾರ ಫೋಟೋಸೂ ತೆಗೆಯುವಂತಿಲ್ಲ. ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಫೋಟೋಗಳನ್ನು ಅಸಲು ತೆಗೆಯಲೇಬಾರದು. ಅಂತಹ ತಪ್ಪು ಮಾಡಿದರೆ ಜೈಲಿಗೆ ಹೋಗುವ ಅವಕಾಶವಿರುತ್ತದೆ. ಅಷ್ಟೇ ಅಲ್ಲದೆ ಮತಪರವಾದ ಸ್ಥಳಗಳಿಗೆ ಸಂಬಂಧಿಸಿದ ಫೋಟೋಗಳನ್ನು ಕೂಡ ಅಸಲು ತೆಗೆಯಬಾರದು, ಏಕೆಂದರೆ ದುಬೈಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕಠಿಣವಾದ ಕಾನೂನುಗಳಿವೆ. ಸ್ನೇಹಿತರೆ, ದುಬೈನ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.